ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಖಿಲಮ್ಮ, ನಿಮ್ಮಿಬ್ರು ಮನೆಗೆ ಬನ್ನಿ ಅಂತ ಕರೆದಿರೋಷ್ಟು ಮೃದುವಾಗಿರೋದು ಏನು ಸಣ್ಣ ವಿಷಯ ಅಲ್ಲ. ನಿಮ್ಮ ಬದುಕಲ್ಲಿ ಕತ್ತಲೆ ಕಳೆದು ಬೆಳಕು ಮೂಡೋ ಸಮಯ ಬಂದಾಯ್ತು ಅಂದ್ಕೊಳ್ಳಿ. ನಿಮ್ಮಿಬ್ರಿಗೂ ಈಗಲೇ ಅರಸನಕೋಟೆಗೆ ಕುಣ್ಕೊಂಡು ಹೋಗಬೇಕು ಅಂತ ಆಸೆ. ಆದರೆ ಅಖಿಲಮ್ಮ ಮೇಲೆ ಇರೋ ಕಾಳಜಿ, ಅವರಿಟ್ಟಿರೋ ಆಣೆ ನಿಮ್ಮನ್ನು ತಡಿತಾ ಇದೆ. ನಮಗೂ ಅರ್ಥ ಆಗುತ್ತೆ, ಆದರೆ ನೀವೇನು ಯೋಚನೆ ಮಾಡಬೇಡಿ. ಅಖಿಲಮ್ಮನವರು ಅದಕ್ಕೂ ಏನಾದರೂ ಕಾರಣ ಹುಡುಕ್ತಾರೆ. ಆದರೆ ನೀವು ಮಾತ್ರ ಅಲ್ಲಿಂದ ಈಚೆ ಬಂದಿದ್ದಕ್ಕೆ ಇನ್ನೂ ಉದ್ದೇಶ ಈಡೇರಿಲ್ಲ, ಅದು ಇದು ಅಂತ ಕೂತ್ಕೊಂಡ್ಬಿಡ್ಬೇಡಿ. ಅಖಿಲಮ್ಮನವರೇ ಬಂದು ಕರೆದ್ರೆ ಏನು ಸಬೂಬು ಹೇಳದೆ ದಯವಿಟ್ಟು ಅವ್ರ ಜೊತೆ ಹೊರಟುಬಿಡಿ. ಸಾರ್ಥಿ, ನಾಳೆ ಬೆಳಗಾದ್ಮೇಲೆ ಏನೂ ಬದಲಾಗಲಿಲ್ಲ ಅಂದರೆ ನಾನೊಂದು ಆಸ್ತಿ ನಡೆಸ್ಕೊಡ್ಬೋದಾ? ಹೇಳಿ ದೊಡ್ಡದು. ಮಾಡ್ರೆ ನಾಳೆ ಬೆಳಗ್ಗೆ ಆದರೆ ಅಸ್ಸನಕೋಟೆಯಲ್ಲಿ ಜನನಿಗೆ ಸೀಮಂತ ಆಗುತ್ತೆ. ನಮ್ಮ ಪಾರುಗೆ ಇಲ್ಲಿ ನೀವು ಸೀಮಂತ ಮಾಡ್ಬೋದಾ ಮಾವ? ಅದನ್ನು ನೀವು ಕೇಳ್ಕೋಬೇಕಾ? ಪಾರ್ವತಿ ಅರಸನಕೋಟೆ ಸೊಸೆ ಆಗಿರ್ಬಹುದು, ಅದು ನನಗೆ ಮುತ್ತಿನ ಮಗಳು. ಅವಳು ಸೀಮಂತ ಮಾಡಬೇಕು ಅಂತ ನನಗೂ ಆಸೆ ಇದೆ, ಅದು ನನ್ನ ಕರ್ತವ್ಯ ಕೂಡ. ಖಂಡಿತ ಮಾಡೇ ಮಾಡ್ತೀನಿ. ಸೀಮಂತ ಮಾಡಿಸ್ಕೊಳ್ತಾ ಕೂತ್ರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ವಲ್ಲ? ಅವ್ರೇನಾದರೂ ನನ್ನ ಕೆಲ್ಸದಿಂದ ತೆಗೆದಾಕ್ಬಿಟ್ರೆ ಆಗ ಗಣಿ ಫೀಸ್ಗೆ ನನ್ನಿಂದ ಯಾವುದೇ ರೀತಿ ಸಹಾಯ ಮಾಡೋದಕ್ಕಾಗಲ್ವಲ್ಲ? ಇಲ್ಲ, ನನ್ನ ಸದ್ಯಕ್ಕೆ ಸೀಮಂತ ಒಪ್ಕೊಳ್ಬಾರ್ದು, ಹೇಗಾದರೂ ಮಾಡಿ ತಡಿಬೇಕು. ಅಪ್ಪ, ನನಗೆ ನಾಳೆನೆ ಸೀಮಂತ ಬೇಡ. ಯಾಕಮ್ಮ? ಅಪ್ಪ, 5 ತಿಂಗಳಿಗೆ ಮಾಡಬೇಕು ಅಂತ ಏನೂ ಇಲ್ಲ, 7 ತಿಂಗಳು ತುಂಬಿದಾಗ್ಲೂ ಶ್ರೀಮಂತ ಮಾಡ್ತಾರೆ, ನಾನು ಆವಾಗಲೇ ಮಾಡಿಸ್ಕೋತೀನಿ. ಸಖ್ಯ, ನಾಳೆ ನೀನು ಬೇರೆ ಎಲ್ಲಾದರೂ ಹೋಗೋದಿದೆಯಾ? ಪಾರು, ಜನನಿ ಸೀಮಂತಕ್ಕೆ ಹೋಗೋ ಆಸೆ ನಾನು ನಿನಗೆ. ಸೀಮಂತ ಶುರು ಆಗೋಕ್ಕಿಂತ ಮುಂಚೆನೇ ಹೋಗಿ ಏನೋ ಒಂದು ಚಿಕ್ಕ ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಬಂದ್ರಾಯ್ತು, ಸರಿನಾ? ದೊಡ್ಡ ಯಜಮಾನರು ಹೇಳ್ತಿರೋ ಸರಿಯಾಗಿದೆ ಪಾರ್ವತಿ. ಹ್ಞೂ ಅನ್ನಮ್ಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.